ಇಂಟರ್ನ್ಯಾಷನಲ್ ಸೋಷಲಿಸ್ಟ್ ಪಾರ್ಟಿನಲ್ಲಿ ಇದ್ದು ಮಲ್ಲೇಶು, ರಾಮದಾಸು, ಪ್ರೊಫೆಸರ್ ಇವರು ಕುವೆಂಪು ಅವ್ರ ಮಗ ತೇಜಸ್ವಿ ಇವರೆಲ್ಲ ಇದ್ರು. ಸೊ ಇವರೆಲ್ಲ ಸೇರಿ ನಂಜುಂಡ ಸ್ವಾಮಿ, ಮಲ್ಲೇಶು, ರಾಮದಾಸು, ತೇಜಸ್ವಿ, ಟಿ ಎನ್ ನಾಗರಾಜ್ ಅಂತ ಇದ್ರು ಸುಂದರಳಿ ಅವರು ಅಡ್ವೊಕೇಟ್. ಅವರು ನಾವೆಲ್ಲ ಸೇರಿ ಎವ್ರಿ ಸೋಮವಾರ ಒಂದು ಚರ್ಚಾಕೂಟ ಏರ್ಪಾಡು ಮಾಡ್ತಿದ್ದ ಸ್ಟಡಿ ಸರ್ಕಲ್ ಅಂತ. ಆ ಸ್ಟಡಿ ಸರ್ಕಲ್ ಅಲ್ಲಿ ಇವರೆಲ್ಲ ಏನಾಗ ಇವರೇ ಹೀರೋಗಳು ನಮಗೆ, ನಂಜುಂಡ ಸ್ವಾಮಿ, ಇವರು ಲಂಕೇಶು ಒಂದೊಂದು ಸಾರಿ ಬರೋರು, ಲಂಕೇಶು, ರಾಮದಾಸು, ತೇಜಸ್ವಿ, ಮಲ್ಲೇಶ ಇವರೆಲ್ಲರೂ, ಪ್ರೊಫೆಸರ್ ನಾಗರಾಜು, ಅನಂತಮೂರ್ತಿನೂ ಒಂದೊಂದು ದಿನ ಒಂದೊಂದು ಸಾರಿ ಬರೋರು. ಎಲ್ಲ ಸ್ಟಡಿ ಸರ್ಕಲ್ ನಲ್ಲಿ ಮಾಡಿದಾಗ ನಂಜುಂಡ ಸ್ವಾಮಿಯವರು ಬಹಳ ಬಹಳ ಅಧ್ಯಯನ ಮಾಡಿದ್ರು, ಆಳವಾದಂತಹ ಅಧ್ಯಯನ. ಸೊ ಹಾಗಾಗಿ ಆಳವಾದಂತಹ ಜ್ಞಾನವನ್ನ ಬೆಳೆಸಿಕೊಂಡಿದ್ರು. ಯಾವುದೇ ವಿಚಾರದ ಬಗ್ಗೆ ಸ್ಪಷ್ಟತೆ ಇರ್ತಿತ್ತು ಅವರಿಗೆ. ಆಮೇಲೆ ಅವರು ಬೆಂಗಳೂರು ಬಂದ್ಬಿಟ್ರು, ಬೆಂಗಳೂರಿಗೆ ಪ್ರೊಫೆಸರ್ ಆಗಿ ಇಲ್ಲಿ ಬಂದ್ಬಿಟ್ರು. ನಾವು ಫೈನಲ್ ಇಯರ್ ಪ್ಲಾನ್ ಅಲ್ಲಿ ಇರುವಾಗಲೇನೆ ಬಂದ್ಬಿಟ್ರು ಇಲ್ಲಿಗೆ. ಸೊ ಹಿಂಗೆ ಮುಂದುವರಿಸಿಕೊಂಡು ಅವರು ಹೋಗಿ ಅವರ ಜೊತೆ ಸಂಪರ್ಕ ಎಲ್ಲ ಮಾಡ್ಕೊಂಡಿದ್ರು. ಅವನೂರು ಆಮೇಲೆ ಒಂದು ಲಾ ಕಾಲೇಜ್ ಕೂಡ ಅವನೂರು, ಇವರು ಅವನೂರು ಲಾ ಮಂತ್ರಿ ಆಗಿದ್ದಾಗ ಒಂದು ಲಾ ಕಾಲೇಜ್ ಕೂಲ ಮಾಡಿಕೊಟ್ರು. ಆಗ ರವಿ ವರ್ಮ ಕುಮಾರು ನಮ್ಮ ಯಾರವನು ಜಡ್ಜ್ ಆಗಿದ್ರಲ್ಲ ನಾಯಕ್, ನಾಯಕ್ ಇವರೆಲ್ಲ ಅಲ್ಲಿ ಲಾ ಕಾಲೇಜ್ ಅಲ್ಲಿ ಪ್ರೊಫೆಸರ್ಗಳಾಗಿದ್ರು, ಮಾಡ್ತಾ ಇದ್ರು. ಇವರು ಕೂಡ ಆ ಲಾ ಕಾಲೇಜನ್ನ ನಡೆಸ್ತಾ ಇದ್ರು. ಹೀಗೆ ನಂಜುಂಡ ಸ್ವಾಮಿ ಅವರು ಜೀವನದ ಉದ್ದಕ್ಕೂ ಕೂಡ ಕ್ರಿಯಾಶಾಲಿಗಳಾಗಿದ್ರು. ಆಮೇಲೆ ರೈತ ಸಂಘ ಎಚ್ ಎಸ್ ರುದ್ರಪ್ಪನವರು ಅಧ್ಯಕ್ಷರಾಗಿದ್ರು, ಸುಂದರೇಶ ಜನರಲ್ ಸೆಕ್ರೆಟರಿ ಆಗಿದ್ರು, ನಂಜುಂಡ ಸ್ವಾಮಿ ಅವರು ಕಾರ್ಯಾಧ್ಯಕ್ಷರಾಗಿದ್ರು. ಆಮೇಲೆ ಶ್ಯಾಮಣ್ಣವರಿದ್ರು. ಸೊ ಹೀಗೆ ರೈತ ಸಂಘ ಪ್ರಾರಂಭ ಮಾಡಿದ್ರು. ಆ ರೈತ ಸಂಘ ಮಾಡಿದ್ಮೇಲೆ ಆಗ ರೈತ ಸಂಘ ಅಂತಂದ್ರೆ ಇಡೀ ಸರ್ಕಾರ ಎದುರ್ಕೊಳ್ತಕ್ಕಂಥ ರೀತಿಯಲ್ಲಿ ಇತ್ತು. ಅಧಿಕಾರಿಗಳು ಗಡಗಡ ಅಂತ ನಡುಗರು ಆಶ್ರಮಟ್ಟಿಗೆ ಇತ್ತು ರೈತ ಸಂಘ.